ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಸುಜಾತ ಮಾಡುವ ನಮಸ್ಕಾರಗಳು. ಇಂದಿನ ಮುಖ್ಯಾಂಶಗಳು: ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸುರೇಶ್ಚಂದ್ರ ಶೆಟ್ಟಿ ಭರ್ಜರಿ ಜಯ. ಕಸಾಪ ಅಧ್ಯಕ್ಷರಾಗಿ ಸುರೇಶ್ಚಂದ್ರ ಶೆಟ್ಟಿ ಮರು ಆಯ್ಕೆ. ನಗರದಲ್ಲಿ ಭವ್ಯ ಮೆರವಣಿಗೆ, ಕುಣಿದು ಕುಪ್ಪಳಿಸಿದ ಅಭಿಮಾನಿಗಳು. ಕರುಗಳ ನಿರ್ವಹಣೆ ಪಾಲನೆ ಕುರಿತು ತಿಳಿದುಕೊಳ್ಳಲು ರೈತರಿಗೆ ಕರೆ ಡಾಕ್ಟರ್ ವಿವೇಕ್. ಕನಕದಾಸರ ಚಿಂತನೆಗಳು ನಮ್ಮೆಲ್ಲರಿಗೂ ದಾರಿದೀಪ ಸಚಿವ ಪ್ರಭು ಚವ್ಹಾಣ್. ಹಾಗೂ ಎಂಎಸ್ಪಿಸಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಸಿಇಒ ಆಕಸ್ಮಿಕ ಭೇಟಿ ಪರಿಶೀಲನೆ. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷರ ಸ್ಥಾನದ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷ ಸುರೇಶ್ಚಂದ್ರ ಶೆಟ್ಟಿ ಭರ್ಜರಿ ಗೆಲುವು ಸಾಧಿಸಿದರು. ತನ್ನ ಪ್ರತಿಸ್ಪರ್ಧಿ ರಾಜ್ಕುಮಾರ್ ಹೆಬ್ಬಾಳ್ ಅವರಿಗಿಂತಲೂ 903 ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು. ಚುನಾವಣೆಯಾದ 7,650 ಮತಗಳಲ್ಲಿ 3,847 ಮತಗಳನ್ನು ಪಡೆದು ಎರಡನೇ ಸಾರಿ ಪುನರಾಯ್ಕೆಯಾದರು. ಪ್ರತಿಸ್ಪರ್ಧಿ ರಾಜ್ಕುಮಾರ್ ಹೆಬ್ಬಾಳೆ 2,944, ಸಂಜೀವ್ ಅತಿವಾಳ್ 741 ಹಾಗೂ ಸಿದ್ದಲಿಂಗಯ್ಯ ಭಂಕಲ್ಗಿ 49 ಮತಗಳನ್ನು ಪಡೆದರು. ಒಟ್ಟು 12,837 ಮತದಾರರಲ್ಲಿ 6,578 ಜನ ಮತದಾರರು ಹಕ್ಕು ಚಲಾಯಿಸಿದರು. ಅದರಲ್ಲಿ 69 ಮತಗಳು ತಿರಸ್ಕೃತಗೊಂಡಿವೆ. ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಚಂದ್ರಶೆಟ್ಟಿ ಬೆಂಬಲಿಗರು ಅಭಿಮಾನಿಗಳು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ಇದೇ ವೇಳೆ ಮರು ಆಯ್ಕೆಯಾದ ಸುರೇಶ್ಚಂದ್ರ ಶೆಟ್ಟಿ ಅವರು ಮಾತನಾಡಿ, ತನ್ನ ಹಿಂದಿನ ಅವಧಿಯಲ್ಲಿ ಮಾಡಿರುವ ಪರಿಷತ್ತಿಗಾಗಿ ಮಾಡಿರುವ ಕೆಲಸ ಕಾರ್ಯಗಳಿಗೆ ಗೆಲುವಿಗೆ ಕಾರಣವಾಗಿದೆ ಎಂದು ಹೇಳಿದರು. ತನ್ನ ಎದುರಾಳಿಯಾಗಿದ್ದವರು ಹಲವಾರು ರೀತಿಯ ಆರೋಪಗಳು ಮಾಡುವುದರೊಂದಿಗೆ ಸೋಲಿಸಲು ಅಗತ್ಯವಿರುವ ಎಲ್ಲ ತಂತ್ರಗಳನ್ನು ನಡೆಸಿದ್ದರು, ಆದರೆ ಮತದಾರರು ಬಾಂಧವರು ನನ್ನ ಕೈ ಬಿಡಲಿಲ್ಲ ಎಂದರು. ಸೋಲು ಗೆಲುವು ಚುನಾವಣೆಗೆ ಮಾತ್ರ ಸೀಮಿತವಾಗಿದ್ದು, ಇನ್ಮುಂದೆ ಎಲ್ಲರ ಸಹಕಾರದೊಂದಿಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಕನ್ನಡ ಬೆಳೆಸಿ ಉಳಿಸುವುದರ ಜೊತೆಯಲ್ಲಿ ವಿಶ್ವದಲ್ಲಿ ಕನ್ನಡದ ಗರಿಮೆಯನ್ನು ಹೆಚ್ಚಿಸಲು ಅಗತ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುವುದಾಗಿಂದು ತಿಳಿಸಿದರು. ಯಾವುದೇ ಆಶಯಾಮಿಷಗಳಿಗೆ ಒಳಗಾಗದೆ ತನ್ನ ಕೆಲಸ ಕಾರ್ಯಗಳನ್ನು ಕಂಡು ಮರು ಚುನಾಯಿಸಿ ತಾಯಿ ಭುವನೇಶ್ವರಿ ಸೇವೆ ಮಾಡಲು ಅವಕಾಶ ನೀಡಿರುವ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುವುದಾಗಿಂದು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತಿಗೆ, ಸುರೇಶ್ ಚಂದ್ರ ಶೆಟ್ಟಿ ಅವರಿಗೆ, ಮಹೇಶ್ ಜೋಶಿ ಅವರಿಗೆ ನೋಡ್ತಾ ಇದ್ದೀನಿ. ಇದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನಲ್ಲೂ ಸಹ ಈ ಬಾರಿ ಎಲ್ಲ ಕಡೆ ಕಾಣುತ್ತು ಅಂತಕ್ಕಂಥ ಭಾವನೆ ನಂದಾಗಿದೆ. ನನ್ನೆಲ್ಲ ಹಿರಿಯರಲ್ಲಿ ಮನವಿ ಮಾಡ್ಕೊಳ್ತೀನಿ. ಕನ್ನಡ ಸಾಹಿತ್ಯ ಪರಿಷತ್ ಇದು ಸಮಸ್ತ ಕನ್ನಡ ಪ್ರಾಥಮಿಕ ಸಂಸ್ಥೆ. ಇಲ್ಲಿ ಯಾರೋ ಇಂಥವೆಲ್ಲ ಅನೇಕ ವಿಷಯಗಳ ಒಳಗೆ ಬಂದರೂ ಬಹುಶಃ ಮತದಾನ ಅವಕಾಶ ಕೊಡಲಿಲ್ಲ. ಇವತ್ತಿಗೂ ಸತ್ಯಕ್ಕೆ ಮತ್ತು ಪ್ರಾಮಾಣಿಕತೆಗೆ ಮತ್ತು ಕೆಲಸ ಮಾಡೋನಿಗೆ ಅವರು ಬೆಲೆಯನ್ನು ಕೊಟ್ಟಿದ್ದಾರೆ ಮತ್ತು ಗೆಲ್ಲಿಸಿದ್ದಾರೆ. ಹೀಗಾಗಿ ಸತ್ಯದ ಗೆಲುವು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಅನೇಕ ಮಾತುಗಳನ್ನು ಕೇಳಿದ್ವಿ. ಸುರೇಶ್ ಚಂದ್ರ ಶೆಟ್ಟಿ ಎಷ್ಟು ಭ್ರಷ್ಟಾಚಾರ ಮಾಡಿದಂತ ಮಾತನ್ನು ಕೇಳಿದ್ವಿ. ಯಾರಿಗೋ ಮೋಸ ಮಾಡಿದ ಅಂತ ಕೇಳಿದ್ವಿ. ಅವ ರಬ್ಬರ್ ಸ್ಟಾಂಪ್ ಅನ್ನ ಅಂತ ಕೇಳಿದ್ವಿ. ಈ ತರ ಹತ್ತು ಹಲವು ಮಾತುಗಳನ್ನ ಅವನಿಗೇನು ಬಹಳಷ್ಟು ಏನೇನೆಲ್ಲ ಮಾಡ್ಕೊಂಡು ಅಂತ ಕೇಳಿದ್ರು. ಹಿಂಗೆಲ್ಲ ಹತ್ತಾರು ಅದು ಎಷ್ಟರ ಮಟ್ಟಿಗೆ ಅಂದ್ರೆ ನನ್ನನ್ನ ಹೈಕೋರ್ಟ್ಗೆ ಹೇಳುವಂತ ಕೆಲಸಗಳನ್ನು ಮಾಡಿದ್ರು. ಆದ್ರೆ ಕನ್ನಡ ಮಾತೆ ಭುವನೇಶ್ವರಿ ಅವ್ರ ಕೃಪಾಶೀರ್ವಾದದಿಂದ, ನಮ್ಮೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರ ಒಂದು ಆಶೀರ್ವಾದದಿಂದ, ಮತ್ತು ನನ್ನೆಲ್ಲ ಇವತ್ತು ಯಾವುದೇ ಸಂಘಟನೆಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಇರ್ಬೋದು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇರ್ಬೋದು, ಜೊತೆಗೆ ಅನೇಕ ಸಂಘಟನೆಗಳು ಇವತ್ತು ನನ್ನ ಜೊತೆ ಭಾಳ ಗಟ್ಟಿಯಾಗಿ ನಿಂತು, ಮತ್ತು ನಮ್ಮ ತಂಡ ಹಗಲು ರಾತ್ರಿ ಎಲ್ಲವೇ ಇವರೆಲ್ಲರೂ ಸಹ ಎಲ್ಲ ಕೆಲಸಗಳನ್ನು ಮಾಡಿದ್ರು. ವಿಶೇಷವಾಗಿ ಒಬ್ಬ ವ್ಯಕ್ತಿಗೆ ನಮ್ಮ ವಿಶೇಷವಂತ ಕೃತಜ್ಞತೆ ಮತ್ತು ಧನ್ಯವಾದ ಸಲ್ಲಿಸಲೇಬೇಕು. ಅದು ನನ್ನಂತ ಸಾವಿರಾರು ಯುವಕರಿಗೆ ಕನ್ನಡ ಸಾಹಿತ್ಯ ಪರಿಷತ್ತನ್ನ ತೋರಿಸ್ಕೊಟ್ಟಂತ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಬಡಿಯವರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಬಹುಶಃ ಇಷ್ಟೆಲ್ಲ ಆರೋಪಗಳನ್ನ ನನ್ನ ಎದುರು ಇಷ್ಟು ಜನ ಎಲ್ಲ ಮಾಡಿದ್ರು ಸಹ ಅವ್ರು ಒಂದು ಮಾತನ್ನು ಹೇಳಿದ್ರು, ನೀನು ಚೆನ್ನಾಗಿ ಕೆಲಸ ಮಾಡಿದ್ಯಾ, ನಿಮ್ಮ ಜೊತೆಗೆ ನಾನು ಇರ್ತೀನಿ, ನೀನು ಮುಂದುವರಿ ಅಂತ. ಹೀಗಾಗಿ ಅಂತ ಹಿರಿಯರ ಆಶೀರ್ವಾದದಿಂದ ಸಹ ನಾನು ಗೆದ್ದಿದ್ದೀನಿ. ಅನೇಕ ನಮ್ಮ ಸಹೋದರ ಮಹಿಳೆಯರು ಅವರೆಲ್ಲ ಸುಮಾರು 10-15 ದಿನಗಳಿಂದ ಎಲ್ಲರೂ ಮನೆ ಕೆಲಸಗಳನ್ನು ಬಿಟ್ಟು ಅನೇಕರು ನನ್ನ ಜೊತೆಗೆ ಭಾಗಿಯಾಕೊಂಡು ಇವತ್ತೆಲ್ಲರೂ ನನ್ನ ಜೊತೆಗಿದ್ದಾರೆ. ವಿಶೇಷವಾಗಿ ನಾನೆಲ್ಲ ಯುವ ಬಂಧುಗಳು ಇವತ್ತು ಬೀದರ್ ಜಿಲ್ಲೆಯಿಂದ ಅನೇಕ ಯುವಕರು ಎಲ್ಲರೂ ಕಾರಣೀಭೂತರಾಗಿದ್ದಾರೆ. ಬಂಧುಗಳೇ, ಬೀದರ್ ಜಿಲ್ಲೆಯ ಸಮಸ್ತ ಎಲ್ರಿಗೂ ಕೃತಜ್ಞತೆ ಸಲ್ಲಿಸುತ್ತೆ. ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವ ಅಂತ ಪ್ರಭು ಚವ್ಹಾಣ್ ಅವರಿಗೆ ಸಲ್ಲಬೇಕು. ಯಾಕಂದ್ರೆ ಸುಮಾರು ಸಾವಿರಾರು ಜನರ ಮಧ್ಯೆ ಇಷ್ಟೆಲ್ಲ ಕೆಲಸ ಮಾಡಿದ್ದಾನೆ, ಇನ್ನೊಂದು ಅವರಿಗೆ ಮಾಡಲಿ ಅಂತಕ್ಕಂಥ ಮಾತನ್ನು ಅವರು ಆಡಿದ್ರು. ಅನೇಕ ಪೂಜ್ಯರು, ನಮ್ಮೆಲ್ಲ ಮಠಾಧೀಶರು, ಅನೇಕ ಸಾಹಿತಿಗಳು, ಶಾಸಕರು, ಗಣ್ಯರು ಇವರೆಲ್ಲರೂ ಸಹಕಾರ ಮಾಡೋದ್ರೊಂದಿಗೆ ನಾನು ಇವತ್ತು ಈ ಚುನಾವಣೆಯಲ್ಲಿ ಒಂದಷ್ಟು ಜಯನ ಗಳಿಸಿದ್ದೀನಿ. ಹೀಗಾಗಿ ನಮ್ಮೆಲ್ಲ ಯುವಕರಿಗೂ ಅನಂತ ಕೃತಜ್ಞತೆಗಳು. ಮತ್ತೆ ಬರುವ ದಿನಗಳಲ್ಲಿ ನಿಮ್ಮೆಲ್ಲರ ಸಹಾಯ ಸಹಕಾರದ ಕೆಲಸ ಮಾಡ್ತೀನಿ.
ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಪರ ವಿರೋಧ ಬರೀ ಅದು ಚುನಾವಣೆಗೋಸ್ಕರ ಮಾತ್ರ ಇರುತ್ತೆ ಅದು ಇಲ್ಲಿವರೆಗೆ ಮಾತ್ರ ಇದೆ ನಾಳೆಯಿಂದ ಮತ್ತೆ ಎಲ್ಲರನ್ನ ಜೊತೆ ಸೇರಿಕೊಂಡು ಕನ್ನಡ ಕಟ್ಟುವಂತ ಪ್ರಾಮಾಣಿಕ ಕೆಲಸಗಳನ್ನು ಮಾಡ್ತೀನಿ ಹಿಂದಿಗಿಂತಲೂ ಮತ್ತೆ ಮುಂದಿನ ಹೆಚ್ಚಿನ ಕೆಲಸಗಳನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಧನ್ಯವಾದಗಳು ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರಿಗೆ ಯಾರ್ಯಾದ್ರ ಮಾಧ್ಯಮದವರು ಎಷ್ಟೇ ಪ್ರೆಸ್ ಮೀಟ್ ಇದೆಲ್ಲ ಮಾತಾಡಿದ್ರು ಸಹ ಅವ್ರಿಗೆ ಗೊತ್ತದ ಎಲ್ಲಿ ಸತ್ಯದ ಇಲ್ಲಿ ಅಸತ್ಯದ ಅಂತೇಳಿ ಅದಕ್ಕೆ ಆ ಸತ್ಯದ ಮಾತುಗಳನ್ನು ಎಲ್ಲಿ ಹೊರಗೆ ಚೆಲ್ಲಾರ್ದೇನೆ ಮತ್ತೆ ಸತ್ಯದನ್ನ ಬಿಂಬಿಸುವಂತ ಕೆಲಸಗಳನ್ನು ಮಾಡಿದಂತ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ತರಹದ ಮಾಧ್ಯಮ ಸ್ನೇಹಿತರಿಗೂ ಅನಂತ ಧನ್ಯವಾದ. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ಎರಡನೇ ಬಾರಿ ಭರ್ಜರಿ ಜಯ ಸಾಧಿಸಿರುವ ಸುರೇಶ್ ಚನ್ನಶೆಟ್ಟಿ ಅವರನ್ನು ಸಾರೋಟದಲ್ಲಿ ಭವ್ಯ ಮೆರವಣಿಗೆ ನಡೆಯಿತು. ಭಾನುವಾರ ಸಂಜೆ ಫಲಿತಾಂಶ ಹೊರಬಿದ್ದಂತೆ ಮತ ಎಣಿಕೆ ಕೇಂದ್ರದ ಸುತ್ತಲೂ ನಿಂತಿರುವ ಸಾವಿರಾರು ಅಭಿಮಾನಿಗಳು ಸಾಹಿತಿಗಳು ಪಟಾಕಿ ಸಿಡಿಸಿ ಜೈ ಘೋಷಣೆಗಳನ್ನು ಹಾಕುತ್ತಾ ಕುಣಿದು ಕುಪ್ಪಳಿಸಿದರು. ಮತ ಎಣಿಕೆ ಕೇಂದ್ರದಿಂದ ಬಂದ ಚನ್ನಶೆಟ್ಟಿ ಅವರನ್ನು ಹೊರಗೆ ನಿಂತಿರುವ ಚಿಕ್ಕ ಮಕ್ಕಳು ಒಪ್ಪಿಕೊಂಡು ಸಂತಸ ಪಟ್ಟರು. ಬಳಿಕ ತಹಸೀಲ್ದಾರ್ ಕಚೇರಿಯಿಂದ ಆರಂಭಗೊಂಡ ಭವ್ಯ ಮೆರವಣಿಗೆಯು ತಡರಾತ್ರಿಯವರೆಗೆ ನಡೆಯಿತು. ತಂಪಾದ ಗಾಳಿ ಚಳಿಯನ್ನು ಲೆಕ್ಕಿಸದೆ ಅಭಿಮಾನಿಗಳು ನಾ ಮುಂದೆ ನೀ ಮುಂದೆ ಕುಣಿದು ಸಂಭ್ರಮಿಸಿದರು. ಮೆರವಣಿಗೆ ಉದ್ದಕ್ಕೂ ಸಾಹಿತಿಗಳು ಕಲಾವಿದರು ಅಭಿಮಾನಿಗಳ ಜಯಘೋಷ ಚಪ್ಪಾಳೆ ಸಂಭ್ರಮ ಸಡಗರ ಗಮನ ಸೆಳೆಯಿತು. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ. ಆದರೆ ಸೋಲಿಗೆ ಕಾರಣವೇನು, ಗೆಲುವಿಗೆ ಆಧಾರವಾಗಿದ್ದು ಏನು ಎನ್ನುವ ವಿಷಯಗಳ ಮೇಲೆ ಚುನಾವಣೆ ಫಲಿತಾಂಶದ ನಂತರ ಸಾಮಾನ್ಯ ಜನರಲ್ಲಿ ಚರ್ಚೆಯ ಮಾತುಗಳು ನಡೆಯುತ್ತಲಿವೆ. Thank you.
ವಿಶ್ವವಿದ್ಯಾಲಯ ಬೀದರ್ ಕಟ್ಟಿ ತೂಗಂ ಹತ್ತಿರದ ಜಾನುವಾರು ಸಂಶೋಧನೆ ಹಾಗೂ ಮಾಹಿತಿ ಕೇಂದ್ರ ಸಂಯುಕ್ತಾಶ್ರಯದಲ್ಲಿ ನವದೆಹಲಿಯಲ್ಲಿ ಪರಿಶಿಷ್ಟ ಜಾತಿ ಉಪಯೋಜನೆ ಅಡಿಯಲ್ಲಿ ಬೀದರ್ ತಾಲೂಕಿನ ಕಾಡವಾದ ಗ್ರಾಮದಲ್ಲಿ ಜಾನುವಾರು ಆರೋಗ್ಯ ಶಿಬಿರ ಹಾಗೂ ಕರುಗಳ ಪ್ರದರ್ಶನ ಇತ್ತೀಚೆಗೆ ನಡೆಯಿತು. ಆಕಳು ಮತ್ತು ಎಮ್ಮೆ ಕರುಗಳ ಪ್ರದರ್ಶನವನ್ನು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ವಿವೇಕ್ ಕಸರಳಿಕರ್ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ವೈಜ್ಞಾನಿಕವಾಗಿ ಕರುಗಳ ನಿರ್ವಹಣೆ ಹಾಗೂ ಪಾಲನೆ ಮಾಡುವುದರ ಕುರಿತು ರೈತರು ಸಂಬಂಧಪಟ್ಟವರನ್ನು ಸಂಪರ್ಕಿಸಿ ತಿಳಿದುಕೊಳ್ಳಬೇಕೆಂದು ಹೇಳಿದರು. ಗಿಣ್ಣದ ಹಾಲು ಕುಡಿಸುವುದು, ಜಂತಿನ ಔಷಧಿ ನೀಡುವುದು, ಖನಿಜ ಮಿಶ್ರಣ ನೀಡುವಂತಹ ವಿವಿಧ ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರಿಂದ ಆರೋಗ್ಯವಂತ ಕರುಗಳು ಭವಿಷ್ಯದಲ್ಲಿ ಹೆಚ್ಚಿನ ಆದಾಯ ನೀಡಲು ಸಾಧ್ಯವಿದೆ ಎಂದರು. ಪಶುವೈದ್ಯಕೀಯ ಮಹಾವಿಶ್ವವಿದ್ಯಾಲಯದ ಬೀದರ್ನ ಸಹ ಪ್ರಾಧ್ಯಾಪಕ ಡಾಕ್ಟರ್ ಸಂದೀಪ್ ಕುಮಾರ್ ಅವರು ಜಾನುವಾರುಗಳಲ್ಲಿ ಕಂಡುಬರುವ ವಿವಿಧ ರೋಗಗಳು ಹಾಗೂ ಅವುಗಳ ನಿರ್ವಹಣೆಯ ಬಗ್ಗೆ ಮಾಹಿತಿ ನೀಡಿದರು. ಭಾಗವಹಿಸಿದ ಎಲ್ಲ ಕರುಗಳಿಗೆ ಜಂತಿನ ಔಷಧಿ ಹಾಗೂ ಖನಿಜ ಮಿಶ್ರಣವನ್ನು ನೀಡಲಾಯಿತು ಹಾಗೂ ಅತ್ಯುತ್ತಮವಾಗಿರುವ ಆಕಳು ಮತ್ತು ಎಮ್ಮೆ ಕರುಗಳಿಗೆ ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ಈ ಪ್ರದರ್ಶನದಲ್ಲಿ ಒಟ್ಟು 35 ಕರುಗಳು ಪಾಲ್ಗೊಂಡಿದ್ದವು. ರೈತರು ಇಂತಹ ಶಿಬಿರಗಳು, ಪ್ರದರ್ಶನಗಳು ಹಾಗೂ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ತಿಳಿದುಕೊಂಡು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಯೋಜನೆಯ ಪ್ರಧಾನ ಸಂಶೋಧಕರಾದ ಡಾಕ್ಟರ್ ಪ್ರಕಾಶ್ ಕುಮಾರ್ ರಾಥೋಡ್ ಅವರು ತಿಳಿಸಿದರು. ಗ್ರಾಮದ ಪಶುವೈದ್ಯಾಧಿಕಾರಿಯಾದ ಡಾಕ್ಟರ್ ವಿಶ್ವನಾಥ ಸ್ವಾಮಿ, ಗ್ರಾಮದ ಹಿರಿಯರಾದ ಸತೀಶ್ ಪಾಟೀಲ್, ಶಿವಕುಮಾರ್ ಪಾಟೀಲ್, ಶಂಕರಾವ್ ಚಿದ್ರಿ ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ಈ ಯೋಜನೆಯ ಸಿಬ್ಬಂದಿ ವರ್ಗದವರು, ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಮತ್ತು ಪಶುವೈದ್ಯಕೀಯ ಆಸ್ಪತ್ರೆ ಸಿಬ್ಬಂದಿ ಭಾಗವಹಿಸಿದರು. ಶಿಬಿರದಲ್ಲಿ 230 ಹೆಚ್ಚು ಜಾನುವಾರುಗಳಿಗೆ ಚಿಕಿತ್ಸೆ, ಜಂತಿನ ಔಷಧಿ, ಗರ್ಭ ಧರಿಸದೇ ಇರುವಂತಹ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ನೀಡಲಾಯಿತು. ಮೆಡಿಕಲ್ ಸಿಗ್ತದೆ ನೋಡ್ರಿ, ಮೆಡಿಕಲ್ ಟೈಮ್ ಟು ಟೈಮ್ ಆಕ್ಚುಲಿ ಏನು ಫ್ರೀ ವ್ಯಾಕ್ಸಿನೇಷನ್ ಇರುತ್ತೆ ಅಂದ್ರೆ ಗೌರ್ಮೆಂಟ್ ಹುಳ ಬರ್ತಾರ ಹಾಳಾಗ್ತೈತಿ ಎಮ್ಮೆ ಕರು ಬಾಬಾ ಬಿಡ್ರಿ ಟೀಕಾ ಹಾಕ್ಸ್ಬೇಕ್ರಿ ಅಮ್ಮ, ಗವರ್ಮೆಂಟ್ ದವ್ರು ಫ್ರೀದ ಟೀಕಾ ಹಾಕ್ತಾರ ಕುರ್ಕತ್ತಿಗೆ, ಮನೆಗ್ ಬಂದ್ರ ಡಾಕ್ಟರ್ಗಳು ನೀವು ಬೇಡ ಅಂತೀರಿ, ಬಂದಾರಿಲ್ಲ ಮಾಡಿಸ್ಬೇಕಿಲ್ಲ ನೀವು ಇವತ್ತಿಂದಲ್ರಿ, ಒಂದೊಂದ್ ತಿಂಗಳ ಮ್ಯಾಲ ಆಯ್ತವ್ರು ಬರ್ತಾರ. ದಾಸ ಶ್ರೇಷ್ಠ ಕನಕದಾಸರ ಚಿಂತನೆಗಳು ನಮ್ಮೆಲ್ಲರಿಗೂ ದಾರಿದೀಪ ಎಂದು ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ತಿಳಿಸಿದರು. ಕನಕದಾಸ ಜಯಂತಿಯ ನಿಮಿತ್ತ ನವೆಂಬರ್ 22ರಂದು ಬೀದರ್ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಹಾಗೂ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಕನಕದಾಸರು ತಮಗೆ ದೊರೆತ ಸಂಪತ್ತನ್ನು ಬಡವರಲ್ಲಿ ಹಂಚಿದ ಮಹಾದಾನಿ, ಜಾತಿರಹಿತವಾದ ಸಮಾಜ ನಿರ್ಮಾಣವಾಗಬೇಕೆಂಬ ಕನಸು ಕಂಡಿದ್ದರು. ತಮ್ಮ ಜೀವನ ಉದ್ದಕ್ಕೂ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದಲು ಪ್ರಯತ್ನಿಸಿದ್ದ ಪರಿವರ್ತನೆಯ ಹರಿಕಾರರು ಎಂದು ಬಣ್ಣಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವಾನಂದ ಮಂಚಾಳ್ಕರ್, ವಿಧಾನ ಪರಿಷತ್ ಸದಸ್ಯ ರಘುನಾಥ್ ಮಲ್ಕಾಪುರೆ, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಾಬುವಾಲಿ, ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ, ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ಅಶೋಕ್ ಹೊಕ್ರಾಣೆ, ವೀರಪ್ಪ ಔರಾದೆ, ಹಣಮಂತ್ಬುಳ್ಳ, ವಿಜಯಕುಮಾರ್ ಪಾಟೀಲ್ ಗಾರ್ಗಿ, ಕಿರಣ್ ಪಾಟೀಲ್ ಹಾಗೂ ಇನ್ನಿತರರು ಇದ್ದರು. ಬೀದರ್ ಮಹಿಳಾ ಪೂರಕ ಪೌಷ್ಟಿಕಾಹಾರ ಉತ್ಪಾದನಾ ಮತ್ತು ತರಬೇತಿ ಕೇಂದ್ರ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಜಹೀರಾ ನಸೀಮ್ ಅವರು ನವೆಂಬರ್ 20ರಂದು ಆಕಸ್ಮಿಕ ಭೇಟಿ ನೀಡಿದರು. ಭೇಟಿ ಸಂದರ್ಭದಲ್ಲಿ ಅಲ್ಲಿರುವ ಎಲ್ಲ ಆಹಾರ ಪದಾರ್ಥಗಳ ಗುಣಮಟ್ಟವನ್ನು ಒಂದೊಂದಾಗಿ ಪರಿಶೀಲಿಸಿದರು. ಆಹಾರ ಪದಾರ್ಥಗಳಾದ ಬೆಲ್ಲ, ಹೆಸರುಕಾಳು, ಹೆಸರು ಬೇಳೆ, ತೊಗರಿ ಬೇಳೆ, ಸಕ್ಕರೆ, ಅಕ್ಕಿ ಮೊದಲಾದ ಎಲ್ಲ ಆಹಾರ ಪದಾರ್ಥಗಳ ಗುಣಮಟ್ಟವನ್ನು ಪರಿಶೀಲಿಸಿದರು. ಎಂಎಸ್ಪಿಸಿ ಕೇಂದ್ರದ ಹೊರ ಆವರಣ ಹಾಗೂ ಒಳ ಆವರಣಗಳನ್ನು ಸ್ವಚ್ಛವಾಗಿಟ್ಟುಕೊಂಡು ಆಹಾರ ಪದಾರ್ಥಗಳನ್ನು ಸ್ವಚ್ಛಪಡಿಸಿಕೊಂಡು ಅಂಗನವಾಡಿ ಕೇಂದ್ರಗಳಿಗೆ ನಿಗದಿತ ಸಮಯದಲ್ಲಿ ಸರಬರಾಜು ಮಾಡಬೇಕೆಂದು
ಸಂಬಂಧಿಸಿದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ಎಂಎಸ್ಪಿಸಿಯಲ್ಲಿರುವ ಆಹಾರ ಪದಾರ್ಥಗಳನ್ನು ಉತ್ಪಾದಿಸುವ ಮುಷ್ಕರಗಳನ್ನು ಕೂಡ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒ ಅವರು ಇದೇ ವೇಳೆ ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ರವೀಂದ್ರ ರತ್ನಾಕರ್ ಹಾಗೂ ಇತರರು ಇದ್ದರು. ಕಳೆದ ವರ್ಷ ಕಬ್ಬು ಹಾಕಿರುವ ರೈತರಿಗೆ ಕೊಡಬೇಕಾದ ಬಾಕಿ ಹಣ ಪಾವತಿಸುವಂತೆ ಒತ್ತಾಯಿಸಿ ನವೆಂಬರ್ 26ರಂದು ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಡಿಕೆ ಸಿದ್ದರಾಮ್ ಅವರ ಭಾಲ್ಕಿಯಲ್ಲಿನ ನಿವಾಸದ ಮುಂದೆ ತಮಟೆ ಚಳುವಳಿ ಮುಖಾಂತರ ಮುತ್ತಿಗೆ ಹಾಕಲಾಗುವುದೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸಿದ್ದರಾಮಪ್ಪ ಆಂದೂರು, ಜಿಲ್ಲಾ ಉಪಾಧ್ಯಕ್ಷ ಸಿದ್ದಣ್ಣ ಭೂಶೆಟ್ಟಿ, ಶಂಕರಪ್ಪ ಪಾರ, ಜಿಲ್ಲಾ ಕಾರ್ಯಾಧ್ಯಕ್ಷ ಶ್ರೀಮಂತ್ ಬಿರಾದರ್ ಮತ್ತು ಪ್ರಧಾನ ಕಾರ್ಯದರ್ಶಿ ದಯಾನಂದ ಸ್ವಾಮಿ ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳಿಗೆ ಜಂಟಿ ಹೇಳಿಕೆ ಬಿಡುಗಡೆ ಮಾಡಿ ಕಳೆದ ಜನವರಿ 2ರಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲೆಯ ಎಲ್ಲ ಕಾರ್ಖಾನೆಗಳ ಅಧ್ಯಕ್ಷರ ಸಮ್ಮುಖದಲ್ಲೇ ಪ್ರತಿ ಟನ್ ಕಬ್ಬಿಗೆ 2,400 ರೂಪಾಯಿ ನಿಗದಿಪಡಿಸಲಾಗಿತ್ತು. ಆದರೆ ಎಲ್ಲ ಕಾರ್ಖಾನೆಯವರು 1,950 ರೂಪಾಯಿ ಮಾತ್ರ ಕೊಟ್ಟಿರುತ್ತಾರೆ. ಆದರೆ ಅಂದಿನ ಸಭೆಯಲ್ಲಿ ಎನ್ಎಸ್ಎಸ್ಕೆ ಅಧ್ಯಕ್ಷ ಡಿಕೆ ಸಿದ್ದರಾಮ್ ಯಾರು ಕೊಡಲಿ ಬಿಡಲಿ, ನಾನು ಮಾತ್ರ ಪ್ರತಿ ಟನ್ ಕಬ್ಬಿಗೆ 2,400 ರೂಪಾಯಿ ಕೊಡುವುದಾಗಿ ರೈತರ ಮುಖಂಡರ ಮುಂದೆ ವಾಗ್ದಾನ ಮಾಡಿದ ಅವರು ಇಲ್ಲಿಯವರೆಗೆ ಬಿಡುಗಡೆ ಮಾಡದೆ ರೈತರಿಗೆ ಮೋಸ ಮಾಡಿದ್ದಾರೆಂದು ದೂರು. ಯಾರು ಅಪರಾಧ ಮಾಡುತ್ತಾರೆ, ಕಾನೂನು ವಿರುದ್ಧ ಕೃತ್ಯಗಳು ಮಾಡುತ್ತಾರೆ, ಅವರ ರಕ್ಷಣೆ ಬಿಜೆಪಿ ಸರ್ಕಾರ ಮಾಡುತ್ತಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಗಂಭೀರ ಆರೋಪ ಮಾಡಿದರು. ಭಾನುವಾರ ಇಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಕುರಿತು ಕೇಳಿರುವ ಪ್ರಶ್ನೆಗೆ ಉತ್ತರಿಸಿದರು. ಬಾರ್ ರೆಸ್ಟೋರೆಂಟ್ ಮದ್ಯ ಮಾರಾಟ ನಿಷೇಧ ಮಾಡುವಂತೆ ಕೋಲಾರ ಜಿಲ್ಲೆಯಲ್ಲೂ ಪ್ರತಿಭಟನೆ ಮಾಡಿದ ಮಹಿಳೆಯರ ವಿರುದ್ಧ ಪ್ರಕರಣ ದಾಖಲಿಸಿ ಅವರನ್ನು ಜೈಲಿಗೆ ತಳ್ಳುವಂತ ಕೆಲಸ ಸರ್ಕಾರದಿಂದಾಗಿದೆ ಎಂದರು. ಹೆಚ್ಚಿನ ದರದಲ್ಲಿ ರಸಗೊಬ್ಬರ ಮಾರಾಟ ಮಾಡುವ ಅಂಗಡಿದಾರರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು, ರೈತರಿಗೆ ರಸಗೊಬ್ಬರದ ಅಭಾವ ಆಗದಂತೆ ನೋಡಿಕೊಳ್ಳಬೇಕೆಂದು ತಿಳಿಸಲಾಗಿದೆ ಎಂದು ಹೇಳಿದರು. ಹಳ್ಳಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೀತಾ ಇದೆ ಸರ್, ತಾವು ಅದರ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಚರ್ಚೆ ಮಾಡಿದೆ ಸರ್, ಈಗಲೂ ಸಹ ನಿರ್ಭಯವಾಗಿ ಅಕ್ರಮ ಮದ್ಯ ಮಾರಾಟ ಅಂಗಡಿಗೆ ಮಾರಾಟ ಮಾಡ್ತಾ ಇದ್ದಾರೆ ಸರ್? ನೋಡಿ, ಯಾವುದೋ ಒಂದು ಜಿಲ್ಲೆಯಲ್ಲಿ ಮೊನ್ನೆ ನೋಡಿದೆ ನಾನು, ಕೋಲಾರದಲ್ಲಿ ಎಲ್ಲೋ ಒಂದು ಕಡೆ ಮಹಿಳೆಯರೆಲ್ಲ ಪ್ರತಿಭಟನೆ ಮಾಡಿದ್ದಾರೆ, ನಮಗೆ ಮದ್ಯ ನಿಷೇಧ ಮಾಡಿ, ಇಲ್ಲಿ ಬಾರ್ ಬ್ಯಾಂಡ್ ರೆಸ್ಟೋರೆಂಟ್ ಬೇಡ ಅಂತಲೇ ಯಾರು ಪ್ರತಿಭಟನೆ ಮಾಡಿದ್ದಾರೆ, ಮಹಿಳೆಯರಿಗೆ ಸೇರಿಸಿಕೊಂಡು ನಾನ್ ವೇಲೇಬಲ್ ಕೇಸ್ ಹಾಕಿ ಆ ಮಹಿಳೆಯರಿಗೆ ಜೈಲಲ್ಲಿ ಹಾಕಿದೆ ಸರ್ಕಾರ. ಯಾರು ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸ್ತಾರೆ ಅವ್ರಿಗೆ ರಕ್ಷಣೆ. ಬಿಜೆಪಿಯಲ್ಲಿ ಇವತ್ತು ಯಾರು ಅಪರಾಧಿಗಳಿದ್ದಾರೆ, ಯಾರು ಇವತ್ತು ಕಾನೂನು ವಿರುದ್ಧ ಕೃತ್ಯ ಮಾಡಿದ್ದಾರೆ ಅಂಥವ್ರಿಗೆ ರಕ್ಷಣೆ. ಯಾರು ನ್ಯಾಯಕ್ಕಾಗಿ ಹೋದರೆ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿ ಅವ್ರಿಗೆ ಬಂಧಿಸುವಂಥದ್ದು ಇದು ಬಿಜೆಪಿಯ ಚಾಳಿ. ಬೀದರ್ ಜಿಲ್ಲೆಯಲ್ಲಿ ಫರ್ಟಿಲೈಸ್ ಅಂಗಡಿದಾರರು ಹೆಚ್ಚಿನ ದರದಲ್ಲಿ ರಸಗೊಬ್ಬರ ಮಾರಾಟ ಮಾಡಿ ರೈತರಿಗೆ ಡೋಪಿ ಹಾಕುವಂತ ಕೆಲಸ ಮಾಡುತ್ತಿದ್ದಾರೆ. ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಸಮರ್ಪಕವಾಗಿ ರಸಗೊಬ್ಬರ ಪೂರೈಕೆ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಸುರೇಶ್ಚಂದ್ರ ಶೆಟ್ಟಿ ಭರ್ಜರಿ ಜಯ. ಕಸಾಪ ಜಿಲ್ಲಾಧ್ಯಕ್ಷರಾಗಿ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸುರೇಶ್ಚಂದ್ರ ಶೆಟ್ಟಿ ಭರ್ಜರಿ ಜಯ. ಕಸಾಪ ಅಧ್ಯಕ್ಷರಾಗಿ ಸುರೇಶ್ಚಂದ್ರ ಶೆಟ್ಟಿ ಮರು ಆಯ್ಕೆ. ನಗರದಲ್ಲಿ ಭವ್ಯ ಮೆರವಣಿಗೆ, ಕುಣಿದು ಕುಪ್ಪಳಿಸಿದ ಅಭಿಮಾನಿಗಳು. ಕೊರಗಳ ನಿರ್ವಹಣೆ ಪಾಲನೆ ಕುರಿತು ತಿಳಿದುಕೊಳ್ಳಲು ರೈತರಿಗೆ ಕರೆ ಡಾಕ್ಟರ್ ವಿವೇಕ್. ಕನಕದಾಸರ ಚಿಂತನೆಗಳು ನಮ್ಮೆಲ್ಲರಿಗೂ ದಾರಿ ದೀಪ ಸಚಿವ ಪ್ರಭು ಚವ್ಹಾಣ್. ಎಂಎಸ್ಪಿಸಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಸಿಇಒ ಆಕಸ್ಮಿಕ ಭೇಟಿ ಪರಿಶೀಲನೆ ಹಾಗೂ ಅಪರಾಧಿಗಳಿಗೆ ಸರ್ಕಾರದಿಂದ ರಕ್ಷಣೆ ಈಶ್ವರ್ ಖಂಡ್ರೆ. ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.